ಎಲ್ಲ ರೈತರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಮ್ಮನಿ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆಗೆ ಅಂತ ನಾವು ಹಾಕೋ ಬೆಲೆಗಳಿವೆಲ್ಲ ಡಿ ಎನ್ ಎಸ್ ಮಂಡಿ ರೇಟ್ಗಳು ಮಾತ್ರ ಆಗ್ತಾಯಿರೋದು. ಹೆಚ್ಚಿನ ಮಾಹಿತಿಗಾಗಿ ಸುರೇಶ್ ಅವ್ರ ನಂಬರ್ ಕೊಟ್ಟಿದ್ದೀನಿ, ಕರೆ ಮಾಡಿ. ನೋಡಮ್ಮನಿ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆ ಅಂತ ನಿನ್ನೆಗಿನ ತಗಡು ಸ್ವಲ್ಪ ಜಾಸ್ತಿ ಆಗಿದೆ. ಹೂಕೋಸು ಮೂಟೆ ಇನ್ನೂರು ರೂಪಾಯಿಂದ 450 ರೂಪಾಯಿವರೆಗೆ, ಸೌತೆಗೆ 20 ಕೆ ಜಿ ಮೂಟೆ 200 ರೂಪಾಯಿಂದ 150 ರೂಪಾಯಿವರೆಗೂ ಇದೆ. ಒಳ್ಳೆ ಕ್ವಾಲಿಟಿ ಅದು. ಹಸಿಮೆಣಸ್ಕಾಯಿ ಕೆ ಜಿ 30 ರೂಪಾಯಿಂದ 35 ರೂಪಾಯಿ, ಎಲೆಕೋಸು ಮೂಟೆ 200 ರೂಪಾಯಿಂದ 300 ರೂಪಾಯಿವರೆಗೂ ಹೋಗ್ತದೆ. ಮೈಸೂರು ಬದನೆ ಕೆ ಜಿ 10 ರೂಪಾಯಿಂದ 15, ಬಜ್ಜಿ ಮೆಣಸ್ಕಾಯಿ ಕೆ ಜಿ 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ನಿಮಗೆ ಈ ವಿಡಿಯೋ ಯೂಸ್ ಫಾರ್, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಂಬಳಕಾಯಿ ಕೆ ಜಿ 5 ರೂಪಾಯಿಂದ 8 ರೂಪಾಯಿವರೆಗಿದೆ. ನೋಕೋಲ್ ಕೆ ಜಿ 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ಬೀಟ್ರೋಟ್ ಕೆ ಜಿ 10 ರೂಪಾಯಿ 12, ಹೀರೆಕಾಯಿ ಕೆ ಜಿ 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ಕರಿ ಬದನೆಕಾಯಿ ಕೆ ಜಿ, ವೈಟ್ ಬದನೆಕಾಯಿ 10 ರೂಪಾಯಿ, ಕರಿ ಬದನೆಕಾಯಿ ಕೆ ಜಿ 10 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಇರೋದು. ನೀವೇನಾದರೂ ತರಕಾರಿ ಬೆಳೆಗಾರರಾಗಿದ್ದು ನೀವು ಬೆಳೀತಿರೋಂಥ ಬೇರೆ ಬೇರೆ ತರಕಾರಿ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಬೆಳೆ ಬೆಳೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಈ ಸಮಸ್ಯೆಗೆ ನೀವು ಪರಿಹಾರ ಹುಡುಕುತ್ತಿದ್ದೀರಾ? ಹಾಗಾದರೆ ಭೂಮಿಗೆ ಹ್ಯೂಮಸ್ ಆಧಾರಿತ ಸಾವಯವ ಸಂತುಲನ ಬಳಕೆಯಿಂದ ಭೂಮಿಯ ಫಲವತ್ತತೆಯೊಂದಿಗೆ ಉತ್ತಮ ಗುಣಮಟ್ಟದ ತರಕಾರಿ ಬೆಳೆಗಳನ್ನು ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗುತ್ತಿದ್ದಾರೆ. ಈ ರೀತಿ ಬೆಳೆ ಬೆಳೆಯಲು ನಿಮಗೆ ಆಸಕ್ತಿ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು, ನಮಸ್ಕಾರ. ಸಂತುಲನವನ್ನು ಎಲ್ಲ ರೀತಿ ತರಕಾರಿ ಬೆಳೆಗಳಿಗೂ ಬಳಸಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆಯಿರಿ. ಧನ್ಯವಾದಗಳು. ಬೀನ್ಸ್, ವೈಟ್ ಬೀನ್ಸ್ ಕೆ ಜಿ 30 ರೂಪಾಯಿಂದ 35 ರೂಪಾಯಿವರೆಗೆ, ಬ್ಲ್ಯಾಕ್ ಬೀನ್ಸ್ ಕೆ ಜಿ 40 ರೂಪಾಯಿಂದ 45 ರೂಪಾಯಿವರೆಗೆ, ಕ್ಯಾಪ್ಸಿಕಮ್ ಕೆ ಜಿ 40 ರೂಪಾಯಿಂದ 45 ರೂಪಾಯಿವರೆಗೆ, ಚಿಕ್ಕಡಿಕಾಯಿ ಕೆ ಜಿ 30 ರೂಪಾಯಿಂದ 45 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ ಇರೋದು. ದೊಡ್ಡಾಗಲಕಾಯಿ ಕೆ ಜಿ 20 ರೂಪಾಯಿಂದ 33 ರೂಪಾಯಿ, ಚಿಕ್ಕಾಗಲಕಾಯಿ ಕೆ ಜಿ 10 ರೂಪಾಯಿಂದ 20 ರೂಪಾಯಿ, ಪಳಕಾಯಿ ಕೆ ಜಿ 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ಕ್ಯಾರೆಟ್ ಕೆ ಜಿ 30 ರೂಪಾಯಿಂದ 40 ರೂಪಾಯಿ, ಇಂಗ್ಲೀಷ್ ಕುಮಾರ್ ಕೆ ಜಿ 20 ರೂಪಾಯಿಂದ 25 ರೂಪಾಯಿವರೆಗಿದೆ. ಇದು ಕೋಲಾರ ತರಕಾರಿ ಮಾರ್ಕೆಟ್ ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಮೆಂಡ್ಸ್, ಬಾಯ್. ನೆಕ್ಸ್ಟ್ ಸಿಗೋಣ.